श्री गुरुभ्यो नमः हरि ओम वंदे वंदिं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूताबद्धं सुखचितिमयैर्मङ्गलैर्युक्तमङ्गैः सानाथन्नो विदधदधिकं ब्रह्मनारायणाख्यम् भूषारत्नम भुवनवलय अखिलाश्चर्यरत्नम लीलारत्नम जलधिदुहितुर्देवतामौलिरत्नम चिंतारत्नम जगति भजतां सत्सरोजद्युरत्नम कौसल्यायालसतु मम हृन्मण्डले पुत्ररत्नम आपादमौलिपर्यन्तं गुरुनामाकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् देवं नारायणं नत्वा सर्वदोष विवर्जितं परिपूर्णं गुरुंश्चान गीतार्थं वक्षामि लेशतः गुणगण निलयं पतिं रमायाः जगदगदहनं च वासवीसूनुं मुनिकुल तिलकं च पूर्णबोधं गुरुमपि परमं गुरुं च मे वंदे ಶ್ರೀ ಕೃಷ್ಣ ಏಳನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಜ್ಞಾನಿಗಳು ಮೋಕ್ಷಕ್ಕೆ ಹೋಗುವಾಗ ಏನು ಸ್ಮರಣೆ ಮಾಡಬೇಕು ಮರಣ ಕಾಲದಲ್ಲಿ ಏನು ಸ್ಮರಣೆ ಮಾಡಬೇಕು ಅದನ್ನು ತಿಳ್ಕೊಂಡು ಅದನ್ನು ಸ್ಮರಣೆ ಮಾಡಿ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ದಾನೆ ಹಾಗೆ ಅಧಿಭೂತ ಅಧಿದೈವ ಅಧ್ಯಾತ್ಮ ಅಧಿಯಜ್ಞ ಬ್ರಹ್ಮ ಇವುಗಳನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ದಾನೆ ಇಷ್ಟು ಕೇಳಿದಂಥ ಅರ್ಜುನ ಪ್ರಶ್ನೆ ಮಾಡ್ತಾನೆ ಏನು ಹಾಗಾದರೆ ಬ್ರಹ್ಮ ಅಂದರೆ ಅರ್ಥ ಏನು ಅಧ್ಯಾತ್ಮ ಅಂದರೆ ಏನು ಕರ್ಮ ಅಂದರೆ ಏನು ಅಧಿಭೂತ ಅಧಿದೈವ ಅಧಿಯಜ್ಞ ಅಂದರೆ ಏನು ಅದನ್ನು ವಿವರಿಸಿ ಹೇಳು ಪ್ರತಿಯೊಬ್ಬರೂ ಮೋಕ್ಷಕ್ಕೆ ಹೋಗುವಾಗ ಇದನ್ನು ಅವಶ್ಯ ತಿಳಿಬೇಕು ಮೋಕ್ಷಕ್ಕೆ ಹೋಗುವ ಹೋಗಲಿಕ್ಕೆ ಇಚ್ಛೆ ಪಡುವವರು ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಬ್ರಹ್ಮ ಕರ್ಮ ಅಧ್ಯಾತ್ಮ ಅಧಿದೈವ ಅಧಿಯಜ್ಞ ಇದರಲ್ಲಿ ಹೇಳು ಮೋಕ್ಷ ಕಾಲದಲ್ಲಿ ಅಂದರೆ ಮರಣ ಕಾಲದಲ್ಲಿ ನಿನ್ನನ್ನು ಯಾವ ರೀತಿ ಸ್ಮರಣೆ ಮಾಡಬೇಕು ಅದನ್ನು ಹೇಳು ಅಂತ ಕೇಳಿದಾಗ ಕೃಷ್ಣ ಉಪದೇಶ ಮಾಡ್ತಾನೆ ಬ್ರಹ್ಮ ಅಂದರೆ ಭಗವಂತನ ವ್ಯಾಪ್ತವಾದ ರೂಪ ಸರ್ವತ್ರ ವ್ಯಾಪಿಸಿರ್ತಕ್ಕಂಥ ಭಗವದ್ ರೂಪಕ್ಕೆ ಬ್ರಹ್ಮ ಅಂತ ಕರೀತಾರೆ ದೇಹದ ಒಳಗಿರ್ತಕ್ಕಂಥ ಭಗವದ್ ರೂಪಕ್ಕೆ ಅಧಿಯಜ್ಞ ಅಂತ ಕರೀತಾರೆ ಅಧ್ಯಾತ್ಮ ಅಂತಂದರೆ ಜೀವ ಅಧ್ಯಾತ್ಮ ಅಂದರೆ ಜೀವ ಅಧಿಭೂತ ಅಂತಂದರೆ ದೇಹೇಂದ್ರಿಯಾದಿ ವಸ್ತುಗಳು ಅಧಿದೈವ ಅಂತಂದರೆ ಜೀವೋತ್ತಮರಾದ ಬ್ರಹ್ಮದೇವರು
ಕರ್ಮ ಅಂತಂದ್ರೆ ಪರಮಾತ್ಮ ಮಾಡತಕ್ಕಂತಹ ಜಗತ್ ಸೃಷ್ಟಿ ಸಂರಕ್ಷಣೆ ಸಂಹಾರ ಇದು. ಇದನ್ನ ಅವಶ್ಯವಾಗಿ ತಿಳ್ಕೊಳ್ಬೇಕು. ಭಗವಂತನ ವ್ಯಾಪ್ತ ಸ್ವರೂಪ, ದೇಹದ ಒಳಗಿರೋ ಸ್ವರೂಪ, ಅದು ಅಧಿಯಜ್ಞ. ಅಧ್ಯಾತ್ಮ ಅಂತಂದ್ರೆ ಜೀವ, ಅಧಿಭೂತ ಅಂತಂದ್ರೆ ಜೀವರಿಗೆ ಉಪಕಾರಕವಾಗಿರ್ತಕ್ಕಂಥ ದೇಹೇಂದ್ರಿಯಾದಿಗಳು, ಅಧಿದೈವ ಅಂದ್ರೆ ಪರಬ್ರಹ್ಮ, ಇದು ಬ್ರಹ್ಮದೇವರು, ಜೀವೋತ್ತಮರಾದ ಬ್ರಹ್ಮದೇವರು. ಕರ್ಮ ಅಂದ್ರೆ ಪರಮಾತ್ಮ ಸೃಷ್ಟಿ ಮಾಡತಕ್ಕಂಥದ್ದು. ಅಂತ್ಯಕಾಲದಲ್ಲಿ ಯಾರನ್ನು ಸ್ಮರಣೆ ಮಾಡಬೇಕು ಅಂದ್ರೆ, ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವ ಕಲೇವರಂ, ನನ್ನನ್ನೇ ಸ್ಮರಣೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ಅಂದ್ರೆ ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆಯ ಕಲೇವರಂ ತಂ ತಮೇವೈತ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅಂತ್ಯಕಾಲದಲ್ಲಿ ಯಾವುದನ್ನು ಸ್ಮರಣೆ ಮಾಡ್ತಿರ್ತಾರೋ ಅಂಥ ಸ್ವರೂಪವನ್ನೇ ಪಡಿತಾರೆ. ಭಗವಂತನ ದಿವ್ಯ ಸ್ವರೂಪವನ್ನು ಸ್ಮರಣೆ ಮಾಡ್ತಾ ಮರಣ ಆದರೆ ಆಗ ಪರಮಾತ್ಮನ ಸ್ವರೂಪದ್ದೇ ಪ್ರಾಪ್ತಿ ಆಗ್ತದೆ, ಭಗವಂತನ ಬಳಿ ಹೋಗಬಹುದು. ಅಂದರೆ ಪರಮಾತ್ಮನಂತೆ ಸಾರೂಪ್ಯ ಮೋಕ್ಷ ದೊರೀತದೆ, ಅವನಂತೆ ಚತುರ್ಭುಜ ಇದೆಲ್ಲ ಆ ಪರಮಾತ್ಮನೇ ಆಗೋದಲ್ಲ, ಅವನಂತೆ ಅವನಿಗೆ ಸ್ವರೂಪರಾಗ್ತಾರೆ, ಸದೃಶರಾಗ್ತಾರೆ. ಇದು ಕ್ರಮ, ಐಕ್ಯ ಬರೋದಿಲ್ಲ. ಒಂದು ಪ್ರಾಣಿಯನ್ನು ಸ್ಮರಣೆ ಮಾಡ್ತಾ ಸತ್ತರೆ ಅದೇ ಪ್ರಾಣಿಯಾಗಿ ಹುಟ್ಟುತ್ತಾನೆ ಅಂತಲ್ಲ, ಆ ಪ್ರಾಣಿಯಂತೆ ಒಂದು ಪ್ರಾಣಿಯಾಗಿ ಹುಟ್ಟುತ್ತಾನೆ ಅಷ್ಟೆ. ಇದಕ್ಕೆ ದೃಷ್ಟಾಂತ ಅಂದರೆ ಭರತ. ಈ ಭಾರತ ದೇಶವನ್ನು ಕಟ್ಟಿದಂಥ ಭರತ ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡಿದ ಧರ್ಮದಿಂದ. ಕೊನೆಗೆ ವೈರಾಗ್ಯ ಬಂತು, ಎಲ್ಲ ಪರಿತ್ಯಾಗ ಮಾಡಿ ಕಾಡಿಗೆ ಹೋದ. ಅಲ್ಲಿ ಒಂದು ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದ. ಒಂದು ಗರ್ಭಿಣಿ ಜಿಂಕೆ ಅಲ್ಲಿಗೆ ಬಂತು. ಆಶ್ರಮದ ಹತ್ರ ನದಿಯಲ್ಲಿ ನೀರು ಕುಡಿತಿತ್ತು. ಆವಾಗ ಒಂದು ಸಿಂಹದ ಗರ್ಜನೆ ಕೇಳಿ ಭಯದಿಂದ ಗರ್ಭ ಮೋಚನೆ ಆಯಿತು, ಗರ್ಭಪಾತ ಆಯಿತು. ಆ ತಾಯಿ ಜಿಂಕೆ ಸತ್ತೋಯಿತು, ಜಿಂಕೆ ಮರಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇತ್ತು ಪ್ರವಾಹದಲ್ಲಿ. ಅದನ್ನು ನೋಡಿ ರಾಜನಿಗೆ ಭರತನಿಗೆ ಕೃಪೆ ಉಂಟಾಗಿ ಆ ಜಿಂಕೆ ಮರಿಯನ್ನು ಹಿಡಿದು ತಾನು ಆಶ್ರಮಕ್ಕೆ ತಂದು ಸಾಕ್ತಾ ಇದ್ದ, ತಾಯಿ ಇಲ್ಲದ ಜಿಂಕೆ ಮರಿ ಅಂತ. ಅದರಲ್ಲೇ ಆಸಕ್ತಿ ಉಂಟಾಯಿತು ಅವನಿಗೆ. ಕೊನೆಗೆ ಸಾಯುವ ಕಾಲ ಬಂದಾಗ ಜಿಂಕೆ ಮರಿಯನ್ನೇ ಯೋಚನೆ ಮಾಡ್ತಾ ಸತ್ತ. ಮುಂದಿನ ಜನ್ಮದಲ್ಲಿ ಒಂದು ಜಿಂಕೆಯಾಗಿ ಹುಟ್ಟಿದೆ. ಆದ್ದರಿಂದ ಮರಣಕಾಲದಲ್ಲಿ ಯಾರು ಭಗವಂತನನ್ನು ಸ್ಮರಣೆ ಮಾಡ್ತಾ ಸಾಯ್ತಾರೋ, ಮಾಡಿದರೆ ಅಂತಹ ಸ್ಮರಣೆ ಮಾಡಿದರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಅದೇ ರೀತಿಯಾದ ರೂಪ ಬರ್ತದೆ. ಆದ್ದರಿಂದ ಸದಾಕಾಲ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಆಗ ದೃಢವಾದ ಸಂಸ್ಕಾರ ಬಂದು ಅಂತ್ಯಕಾಲದಲ್ಲಿಯೂ ಸ್ಮರಣೆ ಬರಲಿಕ್ಕೆ ಸಾಧ್ಯ ಇದೆ. ಕೊನೆ ಗಳಿಗೆಯಲ್ಲಿ ಮಾತ್ರ ಸ್ಮರಣೆ ಮಾಡ್ತೇನೆ ಅಂತಂದ್ರೆ ಬರೋದಿಲ್ಲ. ನಿರಂತರ ಮಾಡ್ತಾ ಇದ್ರೇನೆ ಬರೋದು ಕಷ್ಟ, ಕೊನೆಯಲ್ಲಿ ಮಾತ್ರ ಮಾಡ್ತೇನೆ ಅಂತಂದ್ರೆ ಆಗೋದೇ ಇಲ್ಲ. ಬಹುಕಾಲ ಒಂದು ವರ್ಷ ಇಡೀ ಅಭ್ಯಾಸ ಮಾಡಿದವನಿಗೆ ಅಂತ್ಯಕಾಲದಲ್ಲಿ ಪರೀಕ್ಷೆಯಲ್ಲಿ ಸರಿಯಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಮಾತ್ರ ನಾನು ಸರಿಯಾಗಿ ಬರೀತೀನಿ ಅಂದರೆ ಏನು ಬರೀತಾನೆ, ಅಭ್ಯಾಸ ಇರೋದಿಲ್ಲ, ಬರೀಲಿಕ್ಕೆ ಆಗೋದಿಲ್ಲ. ಪದೇ ಪದೇ ಓದಿ ಅಭ್ಯಾಸ ಮಾಡಿ ತಲೆಯಲ್ಲಿ ಇಟ್ಕೊಂಡಾಗ ಬರೀಲಿಕ್ಕೆ ಆಗ್ತದೆ. ಕೊನೆಯಲ್ಲಿ ಒಂದು ಸಲ ಓದಿ ಬರೀತೇನೆ ಅಂತಂದರೆ ಆಗೋದಿಲ್ಲ. ಹಾಗೆ ಪರಮಾತ್ಮನ ಸ್ಮರಣೆ ಅಂತ್ಯಕಾಲದಲ್ಲಿ ಮಾಡೋದು ವಿಶೇಷ. ಅದು ಬರಬೇಕಾದ್ರೆ ಸದಾಕಾಲ ಸ್ಮರಣೆ ಮಾಡಲೇಬೇಕು.
ಅಲ್ಲ ಅಂತ್ಯಕಾಲದಲ್ಲಿ ಮರಣ ಮರಣ ಆಗ್ತದೆ ಅಂತ ದುಃಖ ಇರುವಾಗ ಎಲ್ಲರೂ ಆ ದುಃಖದಲ್ಲಿರ್ತಾರೆ. ಸಾಯುವವರು ಕೂಡ ಅದೇ ದುಃಖ, ಮರಣ ಆಗ್ತದೆ ನನಗೆ ಅಂತ ದುಃಖದಲ್ಲಿರ್ತಾರೆ. ಸ್ಮರಣೆ ಹೇಗೆ ಬರಲಿಕ್ಕೆ ಸಾಧ್ಯ ಅಂದರೆ ದೇಹಾಭಿಮಾನ ಬಿಡಬೇಕು. ದೇಹಾಭಿಮಾನ, ಹೆಂಡತಿ ಮಕ್ಕಳು ಅನ್ನೋ ಅಭಿಮಾನ ಬಿಡ್ತಾ ಬರಬೇಕು. ಆವಾಗ ಸಾಯ್ತೇನೆ ಅನ್ನುವಂಥ ದುಃಖ ಆಗೋದಿಲ್ಲ, ದುಃಖ ಆಗಲಿಕ್ಕೆ ಕಾರಣ ಇಲ್ಲ. ಇಷ್ಟು ಹೇಳಿ ಭಗವಂತನ ಚಿಂತನೆ ಮಾಡುವ ಕ್ರಮ ಏನು, ಏನು ಅಂತ ಚಿಂತನೆ ಮಾಡಬೇಕು ಮರಣ ಕಾಲದಲ್ಲಿ ಪರಮಾತ್ಮನನ್ನ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಇದು ಪರಮಾತ್ಮನ ಧ್ಯಾನ ಮಾಡುವ ಕ್ರಮ. ಕವಿಂ, ಕವಿಂ ಅಂತಂದರೆ ಆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ, ಕವಿ ಅಂದರೆ ಜ್ಞಾನಿ, ಸರ್ವಜ್ಞನಾಗಿದ್ದಾನೆ. ಪುರಾಣಂ ಅನಾದಿ ಕಾಲದಿಂದ ಇದ್ದಾನೆ ಅಂತ ಅರ್ಥ. ಪುರಾಣ ಅಂದರೆ ಪುರ, ಬಹಳ ಹಿಂದಿನ ಕಾಲದಿಂದಲೂ ಇದ್ದಾನೆ. ನ ಅಂದರೆ ನವೀನನಾಗಿಯೂ ಇದ್ದಾನೆ, ಬಹಳ ಹಳೆಯ ಕಾಲದಿಂದ ಇದ್ದಾನೆ ಅಂದರೆ ಈಗ ಮುದುಕನಾಗಿದ್ದಾನೆ ಅಂತ ಅರ್ಥ ಅಲ್ಲ, ನವೀನನಾಗಿ ಇದ್ದಾನೆ. ಪುರ ನ, ಪುರ ಅಂದರೆ ಪ್ರಾಚೀನ ಕಾಲದಿಂದಲೂ ಇದ್ದಾನೆ, ನ ಅಂದರೆ ನವೀನನಾಗಿಯೂ ಇದ್ದಾನೆ. ಪುರಾಣ ಅಂತ ಆಗಿದೆ ಎರಡು ಸೇರಿ. ಅನುಶಾಸಿತಾರಂ, ಎಲ್ರಿಗೂ ಶಾಸಕನಾಗಿದ್ದಾನವನು. ವೇದದ ಮೂಲಕ ಈ ರೀತಿ ನಡ್ಕೋಬೇಕು ಅಂತ ನಾಲ್ಕು ವರ್ಣದವರಿಗೆ ಶಾಸನ ಮಾಡಿದ್ದಾನೆ. ಅಣೋರಣೀಯಾಂಸಂ, ಅಣುವಿಗಿಂತ ಅಣುವಾಗಿದ್ದಾನೆ. ಜೀವನೇ ಅಣು, ಅಂತಹ ಜೀವನ ಒಳಗೆ ಅವನಿಗೆ ರಕ್ಷಕನಾಗಿ ಅಣುವಾದ ಜೀವನ ಒಳಗೆ ಅಣೋರಣುತರನಾಗಿ ಸೇರಿದ್ದಾನೆ. ಅಣೋರಣೀಯ, ಅಣೋರಣೀಯಾಂಸಂ ಅನುಸ್ಮರೇದ್ಯ, ಇಂಥವನನ್ನು ಸ್ಮರಣೆ ಮಾಡಬೇಕು. ಸರ್ವಸ್ಯ ಧಾತಾರಂ, ಎಲ್ಲರನ್ನೂ ಧರಿಸಿದ್ದಾನೆ, ಬೆಳೆಸ್ತಾನೆ, ಊಟ ಬಟ್ಟೆ ಕೊಟ್ಟು ಸಂರಕ್ಷಣೆ ಮಾಡ್ತಾನೆ, ಧಾರಣ ಪೋಷಣಕರ್ತನಾಗಿದ್ದಾನೆ. ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ, ಇವನು ಹೀಗೆ ಅಂತ ನಿರ್ಧಾರ ಮಾಡಿ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಪರಿಪೂರ್ಣವಾಗಿ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಅವರವರ ಯೋಗ್ಯತಾನುಸಾರ ಸ್ವಲ್ಪ ಸ್ವಲ್ಪ ಗೋಚರ ಆಗ್ತಾನೆ. ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ, ಉದಯಿಸ್ತಕ್ಕಂಥ ಸೂರ್ಯನಂತೆ ಅಷ್ಟು ದಿವ್ಯ ದೇದೀಪ್ಯಮಾನವಾದ ಅಪ್ರಾಕೃತ ಸ್ವರೂಪವುಳ್ಳವನು. ತಮಸಃ ಪರಸ್ತಾತ್, ಲಕ್ಷ್ಮೀದೇವಿಗಿಂತಲೂ ಮಿಗಿಲಾಗಿದ್ದಾನೆ. ಈ ರೀತಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಈ ಶ್ಲೋಕ ನೋಡಿದರೆ ಗಾಯತ್ರಿ ಜಪ ಮಾಡುವಾಗ ಏನು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೋ ಗಾಯತ್ರಿ ಮಂತ್ರ ಅರ್ಥ ಅದೇ ಇದರಲ್ಲಿ ಸೇರಿದೆ ಈ ಶ್ಲೋಕದಲ್ಲಿ. ಆದ್ದರಿಂದ ಗಾಯತ್ರಿ ಜಪವನ್ನು ವಿಶೇಷವಾಗಿ ಮಾಡಬೇಕು ಅಂತ ಶಾಸ್ತ್ರ ಇದೆ. ಅದನ್ನೇ ಈ ಶ್ಲೋಕ ಹೇಳ್ತಾ ಇದೆ. ಗಾಯತ್ರಿ ಮಂತ್ರ ಅರ್ಥವೇ ಈ ಶ್ಲೋಕದಲ್ಲಿ ತುಂಬಿರೋದು. ಗಾಯತ್ರಿ ಮಂತ್ರ ಏನು? ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ತತ್ ತತ್ ಅಂತಂದ್ರೆ ವ್ಯಾಪ್ತ ಅಂತ ಅರ್ಥ. ತತ್ ಅಂತಂದ್ರೆ ವ್ಯಾಪ್ತ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ.
ಅವನನ್ನು ಪರಿಪೂರ್ಣವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ವತ್ರ ವ್ಯಾಪಿಸಿದವನನ್ನು ಪರಿಪೂರ್ಣವಾಗಿ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಆದ್ದರಿಂದ ಅಚಿಂತ್ಯ ರೂಪಂ ಅನ್ನೋದರ ಅರ್ಥ ತತ್ವ ಅನ್ನೋದರ ಅರ್ಥವೇ ಅಚಿಂತ್ಯ ರೂಪಂ. ಸವಿತುಹು ಅಂತಿದೆ. ಸವಿತೃ ಸವಿತುಹು ಅನ್ನೋ ಶಬ್ದ ಶೂನ್ಯ ಪ್ರಾಣಿ ಪ್ರಸವೇ ಅಂತ ಧಾತು, ಅದರಿಂದ ನಿಷ್ಪನ್ನವಾದ ಶಬ್ದ. ಸವಿತೃ ಅಂತಂದರೆ ಜಗತ್ ಸೃಷ್ಟಿಕರ್ತ ಅಂತ ಅರ್ಥ. ಅದೆಲ್ಲಿ ಬಂದಿದೆ ಈ ಶ್ಲೋಕದಲ್ಲಿ? ಪುರಾಣಂ, ಸೃಷ್ಟಿ ಮಾಡಿದವನು ಮೊದಲೇ ಇರಬೇಕಲ್ವಾ? ಜಗತ್ತನ್ನು ಸೃಷ್ಟಿ ಮಾಡಿದವನು ಜಗತ್ತಿಗಿಂತ ಮೊದಲೇ ಇರಬೇಕು. ಪುರಾಣಂ, ಎಲ್ಲದಕ್ಕಿಂತಲೂ ಪುರ ಅಂದರೆ ಪ್ರಾಚೀನ ಕಾಲದಿಂದ ಇದ್ದವನು ಅಂತ ಸವಿತುಹು ಅನ್ನೋದರ ಅರ್ಥ ಪುರಾಣಂ. ವರೇಣ್ಯಂ ಅಂತಿದೆ. ವರೇಣ್ಯ ಅಂತಂದರೆ ಶ್ರೇಷ್ಠ ಅಂತ ಅರ್ಥ. ಉತ್ತಮವಾದ ಸುಖರೂಪ, ಶ್ರೇಷ್ಠ ಅಂತ ಅರ್ಥ. ಅಲ್ಲಿ ವರೇಣ್ಯಂ ಅನ್ನುವಾಗ ವರ ಉತ್ತಮವಾದ, ಣ ಅಂದರೆ ಸುಖ, ಯ ಅಂದರೆ ಜ್ಞಾನ. ಜ್ಞಾನ ಸುಖ ಜ್ಞಾನ ಸ್ವರೂಪ ಅಂತ ಅರ್ಥ. ಅದು ಕವಿಂ ಅನ್ನೋದರಿಂದ ಗೊತ್ತಾಗ್ತದೆ. ಭರ್ಗ ಅಂತ ಮುಂದಿನ ಪದ. ಭರಣ ಗಮನಕರ್ತೃ ಅಂದರೆ ಪೋಷಣ, ಜಗತ್ತನ್ನು ಪೋಷಣ ಮಾಡುವವನು ಅಂತ ಭರ್ಗ ಶಬ್ದದ ಅರ್ಥ. ಅದು ಇಲ್ಲಿ ಧಾತಾರಂ ಅನ್ನುವಲ್ಲಿ ಬಂದಿದೆ. ಸರ್ವಸ್ಯ ಧಾತಾರಂ ಅಂತ ಅನ್ನುವಲ್ಲಿ ಬಂದಿದೆ. ತತ್ ಸವಿತುಹು ವರೇಣ್ಯಂ ಭರ್ಗ ದೇವಸ್ಯ. ದೇವಸ್ಯ ಅಂತ ಒಂದು ಶಬ್ದ ಇದೆ. ದೇವ ಅಂತಂದರೆ ಕ್ರೀಡಾದಿ ಗುಣ ವಿಶಿಷ್ಟ ಅಂತ ಅರ್ಥ. ತತು ಅನ್ನೋದು ಅದನ್ನೇ ಹೇಳ್ತದೆ, ಗುಣದಿಂದ ವ್ಯಾಪ್ತ ಅಂತ ಅರ್ಥ ಮಾಡಿಬಿಟ್ರೆ ಅನೇಕ ಗುಣಪೂರ್ಣ ದೇವ ಶಬ್ದದ ಅರ್ಥ ಆಯ್ತದೆ. ತತ್ ಅಂದರೆ ವ್ಯಾಪ್ತ, ತನು ವಿಸ್ತಾರ ಧಾತು. ದೇಶದಿಂದ ವ್ಯಾಪ್ತ, ಕಾಲದಿಂದ ವ್ಯಾಪ್ತ, ಗುಣದಿಂದ ವ್ಯಾಪ್ತ ಅಂದರೆ ಎಲ್ಲ ದೇಶದಲ್ಲಿದ್ದಾನೆ, ಎಲ್ಲ ಕಾಲದಲ್ಲಿದ್ದಾನೆ, ಎಲ್ಲ ಗುಣಗಳನ್ನು ಪಡೆದಿದ್ದಾನೆ. ಧೀಮಹಿ ಅಂತ ಇಲ್ಲಿದೆ. ಅನುಸ್ಮರೇತ್ ಅಂತ ಗೀತಾ ಶ್ಲೋಕದಲ್ಲಿದೆ. ಧಿಯೋ ಯೋನ ಪ್ರಚೋದಯಾತ್ ಅಂತಿದೆ. ಬುದ್ಧಿಯನ್ನು ಪ್ರೇರಣೆ ಮಾಡುವವನು, ಬುದ್ಧಿ ಕೊಡುವವನು. ಅನುಶಾಸಿತಾರಂ ಅನ್ನೋದರ ಅರ್ಥ. ಅನುಶಾಸಿತಾರಂ ಅಂತ ಗೀತಾ ಶ್ಲೋಕದಲ್ಲಿದೆ. ಧಿಯೋ ಯೋನ ಪ್ರಚೋದಯಾತ್ ಅಂತಿದೆ. ಬುದ್ಧಿಯನ್ನು ಪ್ರೇರಣೆ ಮಾಡ್ತಾನು ಅಂತಂದ್ರು ಒಂದೇ, ಶಾಸನ ಮಾಡ್ತಾನೆ ಅಂದರು ಒಂದೇನೆ. ಹೀಗೆ ಗಾಯತ್ರಿಯ ಪ್ರತಿಯೊಂದು ಶಬ್ದದ ಅರ್ಥ ಈ ಶ್ಲೋಕದಲ್ಲಿ ಬಂದಿದೆ. ತತ್ ಸವಿತುಹು ವರೇಣ್ಯಂ ಭರ್ಗ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಕವಿಂ ಪುರಾಣಂ ಅನುಶಾಸಿತಾರಂ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತಿದೆ. ತಮಸಃ ಪರಸ್ತಾತ್ ಅಂದರೆ ವರೇಣ್ಯಂ ಶಬ್ದದ ಅರ್ಥ.
ಉತ್ತಮವಾದ ಜ್ಞಾನ ಸುಖ ಉಳ್ಳವನು ಅಂತಲೂ ಅರ್ಥ, ಶ್ರೇಷ್ಠ ಅಂತಲೂ ಅರ್ಥ. ತಮಸ ಪರಸ್ತಾತ್ ಅಂದರೆ ಲಕ್ಷ್ಮೀದೇವಿಗಿಂತ ಉತ್ತಮ ಅಂತ ಅರ್ಥ. ಅನುಸ್ಮರೇತ್ ಅಂದರೆ ಧೀಮಹಿ, ಅದರ ಧೀಮಹಿ ಅನ್ನೋದರ ಅರ್ಥ ಅನುಸ್ಮರೇತ್. ಹೀಗೆ ಗಾಯತ್ರಿ ಜಪ ಮಾಡೋದರಿಂದ ಏನು ಫಲ ಅದು ಇದರಿಂದ ಸಿಗ್ತದೆ ಅಂದರೆ, ಸದಾಕಾಲ ಗಾಯತ್ರಿ ಜಪ ಮಾಡ್ತಾ ಅಂತ್ಯಕಾಲದಲ್ಲಿ ಗಾಯತ್ರಿ ಅರ್ಥವನ್ನು ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ ಆಯಿತು. ಗಾಯತ್ರಿ ಜಪ ಮಾಡುವಾಗ ಸೂರ್ಯಮಂಡಲದಲ್ಲಿರುವ ಪರಮಾತ್ಮನನ್ನು ಧ್ಯಾನ ಮಾಡೋದು, ಆದಿತ್ಯ ವರ್ಣಂ ಅಂತ ಇಲ್ಲಿ ಬಂದಿದೆ. ಹೀಗೆ ಕೃಷ್ಣನ ಅಭಿಪ್ರಾಯ, ಬಹಳ ವಿಶೇಷವಾದ ಶ್ಲೋಕ ಇದು, ಗಾಯತ್ರಿಗೆ ಸಮಾನವಾದಂತಹ ಶ್ಲೋಕ, ಯಾಕೆಂದರೆ ಅದೇ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಇನ್ನು ಮರಣಕಾಲದಲ್ಲಿ ಇನ್ನೇನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯೋಗಿಗಳು ಎರಡು ಥರ ಇದ್ದಾರೆ, ರಾಜಯೋಗಿಗಳು ಹಠಯೋಗಿಗಳು ಅಂತ ಎರಡು ಥರ. ಆ ಎರಡೂ ಪ್ರಕಾರದ ಯೋಗಿಗಳ ಪೈಕಿ ಹಠಯೋಗಿಗಳು ಅಂತಂದರೆ ಪ್ರಾಣಾಯಾಮಾದಿಗಳನ್ನು ವಿಶೇಷವಾಗಿ ಮಾಡುವವರು, ಅದರಿಂದ ಪ್ರಾಣವಾಯುವನ್ನು ನಿಯಂತ್ರಣ ಮಾಡಿಟ್ಟುಕೊಂಡವರು ಅವರು ಹಠಯೋಗಿಗಳು. ಪ್ರಾಣಾಯಾಮಾದಿ ಯೋಗವನ್ನು ಮಾಡತಕ್ಕಂಥವ್ರು, ಯೋಗಾಸನ ಪ್ರಾಣಾಯಾಮ ಇದರಿಂದ ವಾಯು ಜಯ ಸಂಪಾದನೆ ಮಾಡಿದವರು ಹಠಯೋಗಿಗಳು. ಅವರಿಗೆ ಜ್ಞಾನ ಅಪೂರ್ಣವಾಗಿರ್ತದೆ ಹಠಯೋಗಿಗಳಿಗೆ, ಪ್ರಾಣಾಯಾಮ ಇದೇ ಜಾಸ್ತಿ, ಜ್ಞಾನ ಅಪೂರ್ಣ. ಆದರೂ ಹಠಯೋಗಿಗಳಾದ್ದರಿಂದ ಪ್ರಾಣಾಯಾಮಾದಿಗಳಿಂದ ವಾಯು ಜಯ ಮಾಡಿಕೊಂಡಿದ್ದರಿಂದ ಮೋಕ್ಷ ಆಗ್ತದೆ, ಆದರೆ ಅಲ್ಪ ಮೋಕ್ಷ, ಅಲ್ಪ ಮುಕ್ತಿ, ಪರಿಪೂರ್ಣವಾದ ಮೋಕ್ಷ ಸಿಗೋದಿಲ್ಲ. ಇನ್ನು ರಾಜಯೋಗಿಗಳು ಅಂತಿದ್ದಾರೆ, ಅವರು ಪ್ರಾಣಾಯಾಮಾದಿಗಳನ್ನು ಕಡಿಮೆ ಮಾಡ್ತಾರೆ, ಶಾಸ್ತ್ರ ಶ್ರವಣ ಮನನ ಧ್ಯಾನ ಇದೇ ಜಾಸ್ತಿ, ಇದರಿಂದ ಪರಮಾತ್ಮನಲ್ಲೇ ಮನಸ್ಸಿಟ್ಟು ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತಾ ಇರ್ತಾರೆ. ಇವರು ರಾಜಯೋಗಿಗಳು, ಇವರಿಗೆ ಮೋಕ್ಷ ಸ್ವಲ್ಪ ತಡವಾಗಿ ದೊರೀತದೆ, ಆದರೆ ಪರಿಪೂರ್ಣವಾದ ಮೋಕ್ಷ, ಪೂರ್ಣ ಮುಕ್ತಿಯನ್ನು ಪಡೀತಾರೆ. ಅದರಲ್ಲಿ ಹಠಯೋಗಿಗಳು ಮಾಡೋ ಕ್ರಮ ಹೇಗೆ ಅಂತಂದರೆ, 72,000 ನಾಡಿಗಳಿರ್ತದೆ, ಅದರ ವಾಯು ಸಂಚಾರ ಆಗುವ ದ್ವಾರಗಳನ್ನೆಲ್ಲ ನಿಯಮನ ಮಾಡಿ ಪ್ರಾಣಾಯಾಮದಿಂದ ವಾಯು ಸಂಚಾರ ದ್ವಾರಗಳನ್ನೆಲ್ಲ ಬಂದ್ ಮಾಡಿ ಮನಸ್ಸನ್ನು ಹೃದಯದಲ್ಲಿಟ್ಟು ಅಂದರೆ ಪರಮಾತ್ಮನಲ್ಲಿಟ್ಟು ಪ್ರಾಣವಾಯುವನ್ನು ತಲೆಗೆ ತಂದುಕೊಂಡು ತಲೆಯ ಬ್ರಹ್ಮರಂಧ್ರದ ಮೂಲಕ ಓಂ ಅಂತ ಒಂದು ಏಕಾಕ್ಷರ ಪ್ರಣವ ಮಂತ್ರವನ್ನು ಜಪ ಮಾಡ್ತಾ ದೇಹವನ್ನು ಬಿಟ್ಟು ಜೀವ ತಲೆಯಿಂದ ಮೇಲೆ ಹೋಗ್ತಾನೆ. ಇದು ಹಠಯೋಗಿಗಳ ಕ್ರಮ. ಸರ್ವದ್ವಾರಾಣಿ ಸಂಯಮ್ಯ, ಪ್ರಾಣ ಸಂಚಾರ ಮಾಡುವ 72,000 ನಾಡಿ ದ್ವಾರಗಳನ್ನು ನಿಯಂತ್ರಣ ಮಾಡಿ ಆ ಪ್ರಾಣವಾಯುವನ್ನು ತಲೆಗೆ ತರೋದು, ಮನಸ್ಸನ್ನು ಪರಮಾತ್ಮನಲ್ಲೇ ಇಟ್ಟಿರಬೇಕು. ಈ ರೀತಿ ಮಾಡಿ ದೇಹ ಬಿಡುವವರು ಹಠಯೋಗಿಗಳು. ಇಂಥ ಪರಮಾತ್ಮನ ಸ್ವರೂಪ ಸ್ಮರಣೆ ಮಾಡಿ ಪ್ರಾಣಾಯಾಮದಿಂದ ಮೂಲಕ ಹಠಯೋಗಿಗಳು, ಶ್ರವಣ ಮನನ ಧ್ಯಾನಗಳಿಂದ ರಾಜಯೋಗಿಗಳು ಮೋಕ್ಷಕ್ಕೆ ಹೋಗ್ತಾರೆ, ಅವರಿಗೆ ಸಿದ್ಧಿ ಆಗ್ತದೆ. ಅವರು
ಮತ್ತೆ ಮರಳಿ ಸಂಸಾರಕ್ಕೆ ಬರೋದಿಲ್ಲ ಮೋಕ್ಷಕ್ಕೆ ಹೋದವು. ಪರಮಾತ್ಮನ ಲೋಕ ಬಿಟ್ಟು ಬೇರೆ ಯಾವ ಲೋಕಕ್ಕೆ ಹೋದರೂ ಕೂಡ ಮತ್ತೆ ಸಂಸಾರಕ್ಕೆ ಮರಳಿ ಬರಬೇಕಾಗ್ತದೆ. ಪರಮಾತ್ಮನ ಬಳಿ ಹೋದವರಿಗೆ ಪುನರ್ಜನ್ಮ ಇಲ್ಲ. ಇನ್ನೊಂದು ಮಹಿಮೆ ಹೇಳ್ತಾ ಇದ್ದಾನೆ ಅರ್ಜುನ. ನನ್ನ ಮತ್ತೊಂದು ಮಹಿಮೆ ಏನು ಅಂತಂದರೆ, ಮನುಷ್ಯರ ಒಂದು ವರ್ಷ, ಮನುಷ್ಯಮಾನದಿಂದ ಒಂದು ವರ್ಷ ಆದರೆ ದೇವತೆಗಳಿಗೆ ಒಂದು ದಿವಸ, ದೇವತೆಗಳಿಗೆ ಒಂದು ದಿವಸ, ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ. ಅಂಥ ದೇವತೆಗಳ ದಿವಸ 360 ಆದರೆ ಅದು ದೇವತೆಗಳ ಒಂದು ವರ್ಷ ಆಗ್ತದೆ. ಆ ದೇವತೆಗಳದ್ದು 12 ವರ್ಷ ಆದರೆ ಕೃತ ತ್ರೇತ ದ್ವಾಪರ ಕಲಿಯುಗ ಅಂತ 4 ಯುಗ ಆಗ್ತದೆ. ಆ 4 ಯುಗಗಳು 1000 ಆದರೆ ಬ್ರಹ್ಮದೇವರಿಗೆ ಒಂದು ಹಗಲು. ಚತುರ್ಯುಗ ಸಹಸ್ರಂ ಯತ್ ಬ್ರಹ್ಮಣೋ ದಿನ ಮುಚ್ಚತೆ ಅಂತ. ಹೀಗೆ ಮನುಷ್ಯಮಾನದಿಂದ ಲೆಕ್ಕ ಹಾಕಿದರೆ ಚತುರ್ಮುಖ ಬ್ರಹ್ಮದೇವರಿಗೆ 100 ವರ್ಷ ಆಗ್ತದೆ. ಮನುಷ್ಯರ ಒಂದು ವರ್ಷ, ದೇವತೆಗಳಿಗೆ ಒಂದು ದಿನ, ದೇವತೆಗಳ 12 ವರ್ಷಗಳು 4 ಯುಗ, ಅದು 1000 ವಾದರೆ ಬ್ರಹ್ಮದೇವರಿಗೆ ಒಂದು ಹಗಲು. ಬ್ರಹ್ಮದೇವರಿಗೆ 100 ವರ್ಷ ಆದರೆ ಅದು ಪರಮಾತ್ಮನಿಗೆ ಒಂದು ಹಗಲು. ಆ ಹಗಲಿನಲ್ಲಿ ನಾನು ಸೃಷ್ಟಿ ಮಾಡ್ತೇನೆ, ಬ್ರಹ್ಮದೇವರಿಗೆ ರಾತ್ರಿ ಆಗುವಾಗ ಪ್ರಳಯ ಮಾಡ್ತೇನೆ. ಆದರೆ ಬ್ರಹ್ಮದೇವರ 100 ವರ್ಷ ಪರಮಾತ್ಮನಿಗೆ ಒಂದು ಹಗಲು ಅಂತ ಲೆಕ್ಕ ಹಾಕಿ, ಅಂಥ ಹಗಲು 360 ಆದರೆ ಒಂದು ವರ್ಷ, ಅಂಥದ್ದು 100 ವರ್ಷ ಪರಮಾತ್ಮನ ಆಯುಷ್ಯ ಮುಗೀತು ಅಂತ ಮಾತ್ರ ಲೆಕ್ಕ ಹಾಕಬಾರ್ದು. ಭಗವಂತನ ಆಯುಷ್ಯಕ್ಕೆ ಮಿತಿಯೇ ಇಲ್ಲ. ಬ್ರಹ್ಮದೇವರ 100 ವರ್ಷ ಪರಮಾತ್ಮನಿಗೆ ಒಂದು ನಿಮಿಷ ಇದ್ದಾಗೆ ಅಷ್ಟೇ. ಅದು ಇದ್ದಾಗೆ ಅಂತ ಹೇಳಬೇಕು, ಯಾಕೆ ನಿಮಿಷ ಅಂತ ಹೇಳಿದರೂ ಕೂಡ ಮತ್ತೆ ಅದರ ಲೆಕ್ಕ ಹಾಕಿದರೆ 1 ವರ್ಷ ಅಂತ ಒಂದು ನಿಯಮ ಬರ್ತದೆ. ಇಲ್ಲವೇ ಇಲ್ಲ, ಅವನ ಆಯುಷ್ಯಕ್ಕೆ ಮಿತಿ ಇಲ್ಲ. ಅನಾದ್ಯ ಅನಂತನಾಗಿದ್ದಾನೆ ಪರಮಾತ್ಮ. ಬ್ರಹ್ಮದೇವರ ದಿವಸ ಬೆಳಗಾಗುವಾಗ ಅಂದರೆ ತನಗೆ ದಿವಸ ಬೆಳಗಾಗುವಾಗ ಸೃಷ್ಟಿ, ರಾತ್ರಿ ಕಾಲ ಸಂಹಾರ, ತಾನು ಮಾತ್ರ ಒಂದೇ ರೀತಿ ಇರ್ತಾನೆ. ಪ್ರಾಣಿಗಳು ಜೀವರು ಮಾತ್ರ ಹುಟ್ಟೋದು ಸಾಯ್ತಾ ಇರ್ತಾರೆ. ಆದ್ದರಿಂದ ಪರಮಾತ್ಮನಿಗೆ ಅಕ್ಷರ ಅಂತ ಹೆಸರು. ಇನ್ನು ಸಾಯುವ ಕಾಲಕ್ಕೆ ಮಾರ್ಗಸ್ಮರಣೆ ಅಂತ ಮತ್ತೊಂದು ಮಾಡಬೇಕು. ಸಾಯುವ ಜೀವ ಮೋಕ್ಷಕ್ಕೆ ಹೋಗುವ ಮಾರ್ಗ ಬೇರೆ ಇದೆ. ಒಂದು ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಅಂತ ಎರಡು ಮಾರ್ಗ ಇದೆ. ಆ ಜ್ಞಾನ ಮಾರ್ಗವನ್ನು ಚಿಂತನೆ ಮಾಡಬೇಕು ಮೋಕ್ಷಕ್ಕೆ ಹೋಗುವವನು. ಅದೇನದು, ಯಾವ ಮಾರ್ಗ ಅಂದರೆ, ದೇಹ ಬಿಟ್ಟು ಹೊರಟಂಥ ಜೀವ ಮೊದಲು ಅರ್ಚಿ ಲೋಕಕ್ಕೆ ಹೋಗ್ತಾನೆ. ಅರ್ಚಿ ಅಂತ ಒಬ್ಬ ದೇವತೆ, ಅಗ್ನಿದೇವರಿಗೆ 2 ಮಕ್ಕಳು, ಅಗ್ನಿ ಮತ್ತು ಜ್ಯೋತಿಸ್ಸು ಅಂತ ಅವ್ರಿಗೆ ಹೆಸರು. ಅಗ್ನಿ ಮತ್ತು ಜ್ಯೋತಿಸ್ಸು ಅಂತ ಅಗ್ನಿದೇವರ ಮಕ್ಕಳು. ಅದರಲ್ಲಿ ಜ್ಯೋತಿಷಿಗೆ ಅರ್ಚಿ ಅಂತ ಇನ್ನೊಂದು ಹೆಸರು. ಮೊದಲು ಹೋಗೋದು ಆ ಅರ್ಚಿ ದೇವತೆ ಲೋಕಕ್ಕೆ. ಅಲ್ಲಿಂದ ಮೇಲೆ ಹಗಲಿಗೆ ಅಭಿಮಾನಿ ದೇವತೆ ಲೋಕ ಸಿಗ್ತದೆ, ಅಲ್ಲಿ ಹೋಗಬೇಕು.
ಹಗಲು ಹೊತ್ತಿಗೆ ಅಭಿಮಾನಿ ದೇವತೆ ಲೋಕ. ಅಲ್ಲಿಂದ ಮೇಲೆ ಶುಕ್ಲಪಕ್ಷ ಅಭಿಮಾನಿ ದೇವತಾ ಲೋಕಕ್ಕೆ ಹೋಗಬೇಕು. ಅಲ್ಲಿಂದ ಮೇಲೆ ಉತ್ತರಾಯಣ ಕಾಲ, ಆ ಕಾಲಾಭಿಮಾನಿ ದೇವತೆ ಲೋಕಕ್ಕೆ ಹೋಗಬೇಕು. ಅನಂತರ ಚತುರ್ಮುಖ ಬ್ರಹ್ಮದೇವರ ಲೋಕ, ಆಮೇಲೆ ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಜೊತೆಗೆ ಪರಮಾತ್ಮನಲ್ಲಿ ಹೋಗಿ ಸೇರೋದು. ಅಂಥವರಿಗೆ ಪುನರಾವರ್ತಿ ಇಲ್ಲ. ಇದು ಪರಬ್ರಹ್ಮನ ಸಾಕ್ಷಾತ್ಕಾರ ಆದವರಿಗೆ ಮಾತ್ರ ಈ ಮಾರ್ಗ ಸಿಗ್ತದೆ. ಅದನ್ನೇ ಆಚಾರ್ಯರು ಅರ್ಚಿರಾಧಿಪಥ ವಾಯುಂ ಪ್ರಾಪ್ಯ ತೇನ ಜನಾರ್ದನಂ ಯಾಂತಿ ಅಂತ. ಈ ಅರ್ಚಿ ಹಗಲು ಲೋಕ, ಹಗಲಿನ ಅಭಿಮಾನಿ ದೇವತೆ ಲೋಕ, ಶುಕ್ಲಪಕ್ಷಾಭಿಮಾನಿ ದೇವತೆ ಲೋಕ, ಉತ್ತರಾಯಣ ಕಾಲಾಭಿಮಾನಿ ದೇವತಾ ಲೋಕ, ಆಮೇಲೆ ಭಾರತೀಯ ಲೋಕ, ವಿದ್ಯುಲ್ಲೋ ವಾಯುದೇವರ ಲೋಕ, ಚತುರ್ಮುಖ ಬ್ರಹ್ಮದೇವರ ಲೋಕ, ಅಲ್ಲಿಂದ ಪರಮಾತ್ಮನ ಬಳಿ. ಇನ್ನೊಂದು ಕರ್ಮ ಮಾರ್ಗ ಅಂತಿದೆ. ಅಂದರೆ ಬರೇ ಕರ್ಮ ಮಾಡಿದವರಿಗೆ ಧೂಮಾಭಿಮಾನಿ ಲೋಕಕ್ಕೆ ಹೋಗ್ತಾರೆ ಮೊದಲು. ಹೊಗೆಗೆ ಅಭಿಮಾನಿಯಾದ ದೇವತೆ ಲೋಕ, ಅಲ್ಲಿಂದ ದಕ್ಷಿಣಾಯನಾಭಿಮಾನಿ ದೇವತಾ ಲೋಕ, ಹಾಗೆ ಕ್ರಮವಾಗಿ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿದ್ದು ಪುಣ್ಯ ಮುಗಿದ ಮೇಲೆ ಮತ್ತೆ ಭೂಮಿಗೆ ವಾಪಸ್ ಬರ್ತಾರೆ. ಆದರೆ ಕೆಲವು ಕಡೆ ರೂಢಿ ಇದೆ, ಒಂದು ಮಾತಿದೆ ಹೇಳೋದು, ಉತ್ತರಾಯಣದಲ್ಲಿ ಸತ್ರೆ ಮೋಕ್ಷ. ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರಾಯಣ ನಿರೀಕ್ಷೆ ಮಾಡಿ ಸತ್ರು. ಹಂಗೆ ನಿಯಮ ಅಲ್ಲ ಅದು. ಉತ್ತರಾಯಣದಲ್ಲಿ ಸತ್ರು ಮೋಕ್ಷ, ದಕ್ಷಿಣಾಯನದಲ್ಲಿ ಸತ್ರು ಮೋಕ್ಷ. ಹೋಗುವ ಮಾರ್ಗದಲ್ಲಿ ಉತ್ತರಾಯಣಾಭಿಮಾನಿ ದೇವತೆ ಲೋಕ ಮೋಕ್ಷ ಮಾರ್ಗದಲ್ಲಿ ಸಿಗ್ತದೆ. ಚಂದ್ರಲೋಕಕ್ಕೆ ಹೋಗುವವರಿಗೆ ದಕ್ಷಿಣಾಯನಾಭಿಮಾನಿ ಲೋಕ ಸಿಗ್ತದೆ ಅಷ್ಟೆ. ಹಾಗಾದ್ರೆ ಉತ್ತರಾಯಣದಲ್ಲಿ ಸತ್ರ ಮೋಕ್ಷ ಅಂದರೆ ಅರ್ಥ ಏನು? ಅದರ ರಹಸ್ಯನೇ ಬೇರೆ. ದೇಹದಲ್ಲಿ ಉತ್ತರಾಯಣ ನಾಡಿ, ದಕ್ಷಿಣಾಯನ ನಾಡಿ ಅಂತ ನಾಡಿಗಳಿದ್ದಾವೆ ದೇಹದಲ್ಲಿ. ಅಂದರೆ ಉತ್ತರಾಯಣ ಅಂತ ಸೂರ್ಯನ ರಶ್ಮಿ, ಸೂರ್ಯ ಕಿರಣಕ್ಕೂ ಉತ್ತರಾಯಣ ಅಂತ ಹೆಸರುಂಟು. ಆ ರಶ್ಮಿಗಳು ನಮ್ಮ ದೇಹದಲ್ಲಿ ಇರ್ತವೆ. ಅದು ಉತ್ತರಾಯಣ ಅನ್ನೋ ಹೆಸರಿನ ಸೂರ್ಯ ರಶ್ಮಿ ಇರುವ ದೇಹ, ಇದು ಇರುವ ನಾಡಿಗೆ ಉತ್ತರಾಯಣ ನಾಡಿ ಅಂತ ಹೆಸರು. ಇನ್ನು ದಕ್ಷಿಣಾಯನ ರಶ್ಮಿ ಅಂತ ಕೆಲವಿದ್ದಾವೆ. ಆ ರಶ್ಮಿಗಳಿರುವ ನಾಡಿಗೆ ದಕ್ಷಿಣಾಯನ ನಾಡಿ ಅಂತ ಹೆಸರು. ಆ ಉತ್ತರಾಯಣ ರಶ್ಮಿ ಇದೆಯಲ್ಲ, ಆ ರಶ್ಮಿ ಇರುವಂಥ ನಾಡಿಯ ಮೂಲಕ ದೇಹ ಹೊರಗೆ ಹೋದರೆ ಅವನಿಗೆ ಮೋಕ್ಷ. ದಕ್ಷಿಣಾಯನ ರಶ್ಮಿ ಇರುವ ನಾಡಿಯ ಮೂಲಕ ಹೋದರೆ ಚಂದ್ರಲೋಕ, ಮತ್ತು ವಾಪಸ್ ಬರೋದು. ಈ ರೀತಿ ಅರ್ಥ ಹೊರತು ಅದು ಕಾಲಕ್ಕೆ ಸಂಬಂಧಪಟ್ಟ ಶಬ್ದ ಅಲ್ಲ. ಉತ್ತರಾಯಣದಲ್ಲಿ ಸತ್ರ ಮೋಕ್ಷ ಅಂತಂದ್ರೆ ಅರ್ಥ ಏನು? ಉತ್ತರಾಯಣ ರಶ್ಮಿಗಳು ಇರುವ ನಾಡಿಯ ಮೂಲಕ ದೇಹದೊಳಗೆ ಸಂಚಾರ ಮಾಡಿ ದೇಹದಿಂದ ಜೀವ ಹೊರಗೆ ಹೋಗಬೇಕು, ಅದು ಅಂತ ಅರ್ಥ ಅಷ್ಟೇ ಹೊರತು. ಈಗ ಉತ್ತರಾಯಣದಲ್ಲೇ ಒಬ್ಬ ಸತ್ತ, ಆದರೆ ದಕ್ಷಿಣಾಯನ ರಶ್ಮಿ ಇರುವಂತಹ ನಾಡಿಯ ಮೂಲಕ ಹೋಗಿದ್ರೆ ಅವನು ಚಂದ್ರಲೋಕಕ್ಕೆ ಹೋಗಿ ಪುನರಾವೃತ್ತಿ. ಒಬ್ಬನು ದಕ್ಷಿಣಾಯನದಲ್ಲೇ ಸತ್ತ, ಕಾಲ ದಕ್ಷಿಣಾಯನದ ಕಾಲದಲ್ಲಿ ಸತ್ತರೂ ಕೂಡ ದೇಹದೊಳಗೆ ಉತ್ತರಾಯಣ ನಾಡಿ ಮೂಲಕ ಹೋಗಿದ್ರೆ ಅವನಿಗೆ ಮೋಕ್ಷ ಆಗಿ ಆಗ್ತದೆ. ಮತ್ತು ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲವನ್ನೇ ಹಾಕಾದ್ರು, ಹಾಗಾದರೆ ದಕ್ಷಿಣಾಯನದಲ್ಲೇ ಸತ್ತು ಉತ್ತರಾಯಣ ರಶ್ಮಿ ಇರೋ ನಾಡಿಗಳ ಮೂಲಕ ಜೀವ ಹೊರಗೆ ಹೋಗ್ಬೋದಾಗಿತ್ತಲ್ಲ ಅವರದ್ದು, ಕಾಲಕ್ಕೆ ಯಾಕೆ ಕಾದರು ಅಂತಂದರೆ ಉತ್ತರಾಯಣ ಕಾಲದಲ್ಲಿ ಸತ್ರು ಸ್ವಲ್ಪ ವಿಶೇಷ ಉಂಟು, ಇಲ್ಲ ಅಂತಲ್ಲ. ದಕ್ಷಿಣಾಯನ ಕಾಲಕ್ಕಿಂತ ಉತ್ತರಾಯಣ ಕಾಲ ಪ್ರಶಸ್ತ ಅಂತಷ್ಟೇ ಹೊರತು ಆ ಕಾಲದಲ್ಲಿ ಸತ್ರು ಮಾತ್ರ ಮೋಕ್ಷ ಅಂತ ಹಂಗೆ ನಿಯಮ ಅಲ್ಲ. ಇದನ್ನು ಆಚಾರ್ಯರು ತಿಳಿಸಿದ್ದಾರೆ. ಹೀಗೆ ಇಷ್ಟು ವಿಷಯಗಳನ್ನೆಲ್ಲ ನೀನು ತಿಳ್ಕೊಂಡು
ಯೋಗಾಭ್ಯಾಸ ಮಾಡ್ತಾ ನನ್ನ ಸ್ಮರಣೆ ಮಾಡು, ಇದರಿಂದ ನಿನಗೆ ಯಜ್ಞಗಳ ಫಲ, ತಪಸ್ಸು, ದಾನ ಇವೇ, ಇದರಿಂದ ಏನು ಪುಣ್ಯ ಫಲ ಬರ್ತದೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಫಲ, ಪುಣ್ಯ ಬಂದು ಶ್ರೇಷ್ಠವಾದ ಸ್ಥಾನವನ್ನು ಇಂಥ ಯೋಗಿ, ರಾಜಯೋಗಿ ಆಗಲಿ ಹಠಯೋಗಿ ಆಗಲಿ ಪಡಿಬಹುದು. ಇಲ್ಲಿಗೆ ಎಂಟನೇ ಅಧ್ಯಾಯದ ಸಾರ ಮುಕ್ತಾಯವಾಯಿತು. ಒಂಬತ್ತನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೀತಾರೆ. ಜ್ಞಾನಂತೇಹಂ ಸವಿಜ್ಞಾನಂ ಇದಂ ವಕ್ಷಾಮಿ ಅಂತ ಜ್ಞಾನ ವಿಜ್ಞಾನ ಯೋಗ. ಕೃಷ್ಣ ಹೇಳ್ತಾನೆ, ಅರ್ಜುನ ಅನಸೂಯವೇ, ಅಸೂಯಾದಿ ದೋಷಗಳು ನಿನ್ನಲ್ಲಿಲ್ಲ, ಆದ್ದರಿಂದ ನಿನಗೆ ಜ್ಞಾನ ವಿಜ್ಞಾನ ಯೋಗವನ್ನು ಉಪದೇಶ ಮಾಡ್ತೇನೆ. ಅಸೂಯ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಕೂಡ ಕೆಟ್ಟದು ಅಂತ ಭಾವಿಸಿ ಅವನ ಮೇಲೆ ಆರೋಪ ಮಾಡೋದು, ದೋಷಾರೋಪ ಮಾಡೋದು, ಅದು ಅವನಿಗೆ ಅಸೂಯಾಪರ ಅಂತಾರೆ. ಅಂಥದ್ದು ಇಲ್ಲದಿದ್ದವನೇ ಇದನ್ನು ಕೇಳಲಿಕ್ಕೆ ಅಧಿಕಾರಿ. ಅಸೂಯ ಇತ್ತು ಅಂತಾದರೆ ಎಷ್ಟು ಒಳ್ಳೆಯದು ಹೇಳಿದರೂ ಕೂಡ ಅದನ್ನು ಕೆಟ್ಟದು ಅಂತಲೇ ಭಾವಿಸುವವನು ಅಸೂಯಾಪರ. ಕೃಷ್ಣ ಒಳ್ಳೆಯದನ್ನೇ ಉಪದೇಶ ಮಾಡ್ತಿದ್ದಾನೆ, ಅದನ್ನು ಕೆಟ್ಟದು ಅಂತ ಭಾವಿಸ್ತಾ ಹೋದರೆ ಅದು ದೋಷ ಆಗ್ತದೆ, ಅಸೂಯ ಅನ್ನೋ ದೋಷ ಆಗ್ತದೆ. ನೀನು ಅಂಥವನಲ್ಲ, ಒಳ್ಳೆಯ ಗುಣಗಳನ್ನು ಒಳ್ಳೆಯದು ಅಂತಲೇ ಭಾವಿಸುವವನು. ಆದ್ದರಿಂದ ನನ್ನ ಉಪದೇಶ ಕೇಳಿ ಅದರಂತೆ ಅನುಷ್ಠಾನನೂ ಮಾಡಿ ಮೋಕ್ಷವನ್ನು ಪಡಲಿಕ್ಕೆ ನೀನು ಅರ್ಹನಾಗಿದ್ದಿ. ಅದಕ್ಕೆ ನಾನು ನಿನಗೆ ಮುಂದೆ ರಾಜವಿದ್ಯಾ ರಾಜಗುಹ್ಯ, ಇದು ರಾಜವಿದ್ಯಾ ರಾಜಗುಹ್ಯ ಅಂತ ಇದಕ್ಕೆ ಹೆಸರು. ಆ ರಾಜವಿದ್ಯಾ ರಾಜಗುಹ್ಯವನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ. ಅಂದರೆ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ರಾಜವಿದ್ಯೆ. ಗುಹ್ಯ ಅಂದರೆ ಗೋಪ್ಯ ತತ್ವಗಳು, ಅದರಲ್ಲಿ ಅತೀ ರಹಸ್ಯವಾದ ತತ್ವ ಆದ್ದರಿಂದ ಅದಕ್ಕೆ ರಾಜಗುಹ್ಯ ಅಂತಲೂ ಕೂಡ ಕರೀತಾರೆ. ರಹಸ್ಯಗಳಲ್ಲಿ ಅತಿ ರಹಸ್ಯ, ವಿದ್ಯೆಗಳಲ್ಲಿ ಶ್ರೇಷ್ಠ ವಿದ್ಯೆ. ಪವಿತ್ರಮಿದಮುತ್ತಮಂ, ಸಮಸ್ತ ಪಾಪ ಪರಿಹಾರಕ್ಕಾದ್ದರಿಂದ ಈ ಒಂಬತ್ತನೇ ಅಧ್ಯಾಯ ಪವಿತ್ರ ಅಂತ ಇದಕ್ಕೆ ಹೆಸರು. ಅಂದರೆ ಪಾಪ ಪರಿಹಾರಕ ಅಂತ ಅರ್ಥ. ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ತಿಳಿಸ್ಕೊಡ್ಲಿಕ್ಕೆ ಇದು ಸಾಧನವಾಗಿದೆ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ, ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ತಿಳಿಸಿಕೊಡುವಂತಹದ್ದು. ಮತ್ತು ಧರ್ಮ್ಯಂ, ಸರ್ವಧಾರಕನಾದ ಪರಮಾತ್ಮನ ಪ್ರೀತಿಗೆ ಸಾಧನವಾಗಿದೆ. ನನ್ನ ಉಪದೇಶದಿಂದ ಹೆಚ್ಚು ಆಯಾಸ ಇಲ್ಲದೆ ನೀನು ಇದನ್ನು ಸಂಪಾದನೆ ಮಾಡಬಹುದು. ಇದನ್ನು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆ ಇಲ್ಲ ಅಂತಾದರೆ ಮತ್ತೆ ಸಂಸಾರ ಮಾರ್ಗದಲ್ಲಿ ಬೀಳ್ತಾರೆ ಅಂತ ಇಷ್ಟು ಪೀಠಿಕೆ ಹೇಳಿ ಆಮೇಲೆ ರಾಜವಿದ್ಯಾ ರಾಜಗುಹ್ಯ ಅನ್ನೋದನ್ನು ತಿಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದು ಒಂಬತ್ತನೇ ಅಧ್ಯಾಯದ ಸಾರ. ನಾಳೆ ಮುಂದುವರಿಸ್ತೇನೆ. ಕೃಷ್ಣ